ಫ್ಯಾಕ್ಟ್ ನಂಬರ್ ಒನ್, ಆಕಾಶದಲ್ಲಿ ಏರೋಪ್ಲೇನ್ಸ್ ರಾಕೆಟ್ಸ್ ಹೋಗುವುದನ್ನು ನೀವೆಲ್ಲರೂ ನೋಡಿರ್ತೀರಾ. ಇವು ಹೋಗುವಾಗ ಇವುಗಳ ಹಿಂದೆ ಹೊಗೆ ಬರ್ತಾ ಇರುತ್ತೆ ಅಂತ ನಾವೆಲ್ಲರೂ ಅಂದುಕೊಳ್ತೇವೆ. ಆದರೆ ಅವುಗಳ ಹಿಂದೆ ಬರುವುದು ಹೊಗೆ ಅಲ್ಲ, ಅದು ಆಗಲೇ ಉಂಟಾದ ಮೋಡಗಳು. ಹೇಗೆಂದರೆ ಏರೋಪ್ಲೇನ್ಸ್ ರಾಕೆಟ್ಸ್ ಗಾಳಿಯಲ್ಲಿ ಹೋಗುವಾಗ ಅವುಗಳಿಂದ ಹೆಚ್ಚಾಗಿ ಫೋರ್ಸ್ಫುಲ್ ಏರ್ ಫಾರ್ಮ್ ಆಗುತ್ತೆ. ಈ ಫೋರ್ಸ್ಫುಲ್ ಏರ್ ಫಾರ್ಮ್ ಆದಾಗ ಅಲ್ಲಿ ಒಂದು ಏರ್ ಬ್ಲಾಸ್ಟ್ ಉಂಟಾಗುತ್ತೆ. ಅಲ್ಲಿ ಏರ್ ಮಧ್ಯೆ ಬ್ಲಾಸ್ಟಿಂಗ್ ಆದಾಗ ಮೋಡಗಳು ಉಂಟಾಗ್ತವೆ. ನಾನು ಕೂಡ ಚಿಕ್ಕಂದಿನಲ್ಲಿ ಏರೋಪ್ಲೇನ್ಸ್ನಿಂದ ಬರುವುದು ಹೊಗೆ ಅಂತ ಅಂದುಕೊಂಡಿದ್ದೆ. ಆದರೆ ಈ ಫ್ಯಾಕ್ಟ್ ನೋಡಿದಾಗಲೇ ಗೊತ್ತಾಗಿದ್ದು ಅದು ಹೊಗೆ ಅಲ್ಲ, ಮೋಡ ಅಂತ. ನಿಮಗೆ ಕೂಡ ಈ ವಿಷಯ ಈಗಲೇ ಗೊತ್ತಾಗಿದ್ರೆ ಒಂದು ಲೈಕ್ ಮಾಡಿ. ಫ್ಯಾಕ್ಟ್ ನಂಬರ್ ಟೂ, ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಎಷ್ಟು ಸಮಯದವರೆಗೂ ಮಾಡಲು ಸಾಧ್ಯ? ಅಬ್ಬಬ್ಬ ಅಂದರೆ 4 ಅಥವಾ 5 ತಾಸು. ನಂತರ ನಮಗೆ ಖಂಡಿತವಾಗಲೂ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ. ಏಕೆಂದರೆ ನಾವು ಕಂಟಿನ್ಯೂಯಸ್ ಆಗಿ ವರ್ಕ್ ಮಾಡಲು ನಮ್ಮ ದೇಹ ಸಹಕರಿಸುವುದಿಲ್ಲ. ಇಷ್ಟೇ ಅಲ್ಲದೆ ಬಾಡಿ ಪೇನ್ಸ್ ಕೂಡ ಬರುತ್ತೆ. ಆದರೆ ನೇಪಾಳಕ್ಕೆ ಸೇರಿದ ಈ ಯುವತಿ ಹೆಸರು ಬಂದನಾ ನೇಪಾಳ್. ಈ ಯುವತಿಗೆ 19 ವರ್ಷ ವಯಸ್ಸು. ಈ ಯುವತಿಗೆ ಒಂದು ವಿಚಿತ್ರವಾದ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಇದೆ. ಅದೇನೆಂದರೆ ಈ ಯುವತಿ ನಾನ್ ಸ್ಟಾಪ್ ಆಗಿ 126 ಗಂಟೆ ಡ್ಯಾನ್ಸ್ ಮಾಡಿದ್ದಾಳೆ. 126 ಗಂಟೆಗಳು ಅಂದರೆ ಸುಮಾರು 5 ದಿನ ಆಗುತ್ತೆ. ಈ ಯುವತಿ 5 ದಿನಗಳ ಕಾಲ ನಿದ್ರೆ ಇಲ್ಲದೆ, ವಿಶ್ರಾಂತಿ ಇಲ್ಲದೆ, ಸರಿಯಾಗಿ ಆಹಾರ ತಿನ್ನದೆ ಕಂಟಿನ್ಯೂಯಸ್ ಆಗಿ ಡ್ಯಾನ್ಸ್ ಪರ್ಫಾರ್ಮ್ ಮಾಡಿದ್ದಾಳೆ. ಮತ್ತು ಈ 5 ದಿನಗಳು ಕೂಡ ಮುಖದಲ್ಲಿ ಮುಗುಳು ನಗೆಯನ್ನು ಇಟ್ಕೊಂಡು, ತನ್ನ ಎಮೋಷನ್ಸನ್ನು ಬಾಡಿ ಪೇನ್ಸನ್ನು ಕಂಟ್ರೋಲ್ ಮಾಡಿಕೊಂಡು ಕಂಟಿನ್ಯೂಯಸ್ ಆಗಿ ಡ್ಯಾನ್ಸ್ ಮಾಡಿದ್ದಾಳೆ. ಅಂದರೆ ತುಂಬ ಗ್ರೇಟ್ ಅಲ್ವಾ? ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಭಾರತದ ಬೆಸ್ಟ್ ಗೇಮಿಂಗ್ ಪ್ಲಾಟ್ಫಾರ್ಮ್ ಆದ ವಿನ್ಜೋ ಬಗ್ಗೆ ಹೇಳಲಿದ್ದೇನೆ. ಇಲ್ಲಿ 70ಕ್ಕಿಂತ ಹೆಚ್ಚು ಗೇಮ್ಸ್ ಆಡಿ ಬಹುಮಾನಗಳನ್ನು ಪ್ರತಿದಿನ ಗೆಲ್ಲಬಹುದು. ಇಲ್ಲಿ ನೀವು ಫ್ರೀ ಫೈರ್, ಕಾಲ್ ಆಫ್ ಡ್ಯೂಟಿ ಮೊಬೈಲ್ ಅಂತಹ ಗೇಮ್ಸ್ನ ಟೂರ್ನಮೆಂಟ್ಸ್ ಕೂಡ ಆಡಬಹುದು. ಇಲ್ಲಿ ವಿನ್ಜೋ ವರ್ಲ್ಡ್ ವಾರ್ನಲ್ಲಿ ಗೇಮ್ಸ್ ಟೂರ್ನಮೆಂಟ್ಸ್ ಇರುತ್ತೆ. ಇದರಲ್ಲಿ ನೀವು ಗೆದ್ದರೂ ಸೋತರೂ ನೀವು 100,000 ಗೆಲ್ಲುವ ಸಾಧ್ಯತೆ ಇದೆ. ಏಕೆಂದರೆ ಫಸ್ಟ್ 2 ಗೇಮ್ಸ್ ಪೂರ್ತಿಯಾಗಿ ಫ್ರೀ ಆಗಿದೆ. ವಿನ್ಜೋದಲ್ಲಿ ವಿನ್ಜೋ ಸ್ಟೋರ್ ಕೂಡ ಇದೆ. ವಿನ್ಜೋ ಸ್ಟೋರ್ನಲ್ಲಿ ನೀವು ಫ್ರೀ ಫೈರ್, ಲಾರ್ಡ್ಸ್ ಮೊಬೈಲ್, ಮೈನ್ಕ್ರಾಫ್ಟ್ ಗೇಮ್ಗಳ ಕರೆನ್ಸಿಯನ್ನು ಒಳ್ಳೆ ಡಿಸ್ಕೌಂಟ್ನಿಂದ ಖರೀದಿಸಬಹುದು. ಇದರ ಜೊತೆಗೆ ನೀವು ಕಡಿಮೆ ಬೆಲೆಗೆ ಗಿಫ್ಟ್ ವಾಚರ್ ಮತ್ತು ಸಬ್ಸ್ಕ್ರಿಪ್ಷನ್ ಕೂಡ ತೆಗೆದುಕೊಳ್ಳಬಹುದು ಡಿಸ್ಕೌಂಟ್ನಿಂದ. ಮತ್ತು ವಿನ್ಜೋ ವಾಲೆಟ್ನಿಂದ ನೀವು ನಿಮ್ಮ ಗೆದ್ದ ಹಣವನ್ನು ಸುಲಭವಾಗಿ ವಿತ್ಡ್ರಾ ಮಾಡಿಕೊಳ್ಳಬಹುದು ಪೇಟಿಎಂ, UPI ಮತ್ತು ಬ್ಯಾಂಕ್ ಅಕೌಂಟ್ಗೆ. ಹಾಗಾದರೆ ತಡ ಯಾಕೆ? ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾದ ಲಿಂಕ್ನಿಂದ ವಿನ್ಜೋ ಡೌನ್ಲೋಡ್ ಮಾಡಿ ಮತ್ತು ನಮ್ಮ ಕಡೆಯಿಂದ ನಿಮಗೆ 50 ರೂಪಾಯಿಯ ಬೋನಸ್ ಸಿಗುತ್ತೆ. ಫ್ಯಾಕ್ಟ್ ನಂಬರ್ 3, ಇಲಿಗಳು ನಮ್ಮ ಮನೆಯಲ್ಲಿ ಬಂದಾಗ ನಮ್ಮ ವಸ್ತುಗಳನ್ನು ಕಡಿದು ಹಾಕ್ತವೆ. ಕೆಲವೊಂದು ಬಾರಿ ನಾವು ಕಷ್ಟಪಟ್ಟು ಸಂಪಾದಿಸಿ ಕೂಡಿಟ್ಟ ಹಣವನ್ನು ಕೂಡ ಹೀಗೆ ತುಂಡು ತುಂಡಾಗಿ ಕಡಿದು ಹಾಕ್ತವೆ. ಆದರೆ ಇಲ್ಲಿ ಈ ಫೋಟೋವನ್ನು ನೋಡಿ. ಈ ಘಟನೆ 2019 ಮೇ 19ರಂದು ಅಸ್ಸಾಂನಲ್ಲಿ ನಡೆಯುತ್ತೆ. ಬ್ಯಾಂಕ್ನವರು ಈ ATMನಲ್ಲಿ ಮೇ 19 2019ರಂದು 12 ಲಕ್ಷ ರೂಪಾಯಿಯನ್ನು ಇಡ್ತಾರೆ. ನಂತರ ಮೇ 20ರಿಂದ ಜನರು ಈ ATMನಲ್ಲಿ ಹಣ ಬರ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡಿದಾಗ ಈ ATM ಟೆಕ್ನಿಷಿಯನ್ಸ್ ಬಂದು ಈ ATMನ್ನು ಓಪನ್ ಮಾಡಿ ನೋಡಿದಾಗ ಹೀಗೆ ಇಲಿಗಳು ಹಣವನ್ನು ತುಂಡು ತುಂಡಾಗಿ ಕಡಿದು ಹಾಕಿದ ದೃಶ್ಯ ಕಾಣಿಸುತ್ತೆ. ಈ ಇಲಿ ATM ಮಷಿನ್ನಲ್ಲಿ ಸೇರಿ 12 ಲಕ್ಷ ರೂಪಾಯಿಯನ್ನು ಇಷ್ಟು ದಾರುಣವಾಗಿ ನಾಶ ಮಾಡುತ್ತೆ. ಫ್ಯಾಕ್ಟ್ ನಂಬರ್ 4, ಈ ಫ್ಯಾಕ್ಟನ್ನು ಕೇಳಿದ ಮೇಲೆ ನೀವು ಪ್ರಪಂಚದಲ್ಲಿ ಇಂಥವರು ಕೂಡ ಇರ್ತಾರಾ ಅಂತ ಹೇಳ್ತೀರಾ? ನಿಮಗೆ ಹಾಲಿವುಡ್ ಪಾಪ್ ಸಿಂಗರ್ ಬ್ರಿಟ್ನಿ ಸ್ಪಿಯರ್ ಬಗ್ಗೆ ಗೊತ್ತಿರುತ್ತೆ. ಈ ಬ್ರಿಟ್ನಿ ಸ್ಪಿಯರ್ ತಾನು ತಿಂದ ಚೀವಿಂಗಮ್ಮನ ಈಬೈನಲ್ಲಿ ಹರಾಜಿಗೆ ಇಡ್ತಾಳೆ. ತಿಂದು ಬಿಸಾಡಿದ ಚೀವಿಂಗಮ್ಮನ ಯಾರು ಕೊಂಡುಕೊಳ್ತಾರೆ ಅಂತ ನೀವು ಹೇಳಬಹುದು. ಆದರೆ ಇಲ್ಲೊಬ್ಬ ವ್ಯಕ್ತಿ $14,000 ಈ ಚೀವಿಂಗಮ್ಮನ್ನು ಕೊಂಡುಕೊಳ್ತಾನೆ. $14,000 ಅಂದರೆ ನಮ್ಮ ರೂಪಾಯಿಯಲ್ಲಿ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚಾಗುತ್ತೆ. ಈ ಚೀವಿಂಗಮ್ಮನ್ನು ಕೊಂಡುಕೊಂಡ ವ್ಯಕ್ತಿ ಈ ಚೀವಿಂಗಮ್ಮನ್ನು DNA ಟೆಸ್ಟ್ ಮಾಡಿ ಅದು ಬ್ರಿಟ್ನಿ ಸ್ಪಿಯರ್ ಆಗಿದ ಚೀವಿಂಗಮ್ಮೇನಾ ಅಥವಾ ಬೇರೆಯದ್ದ ಅಂತ ಕನ್ಫರ್ಮ್ ಕೂಡ ಮಾಡಿಕೊಳ್ತಾನಂತೆ. ಆದರೆ ಆ ವ್ಯಕ್ತಿ ಈ ಅಗಿದ ಚೀವಿಂಗಮ್ಮನ್ನು ತೆಗೆದುಕೊಂಡು ಏನು ಮಾಡ್ತಾನೋ ಏನೋ. ಫ್ಯಾಕ್ಟ್ ನಂಬರ್ 5, ಈಗಿನ ದಿನಗಳಲ್ಲಿ ನಮ್ಮ ಸುತ್ತಮುತ್ತಲಿನಲ್ಲಿ ಯಾರಾದರೂ ಸತ್ತು ಹೋದರೆ ನಾವು ಅಷ್ಟಾಗಿ ರಿಯಾಕ್ಟ್ ಆಗುವುದಿಲ್ಲ. ಆದರೆ ಒಂದು ಬಾರಿ BBC ಡಾಕ್ಯುಮೆಂಟರಿಯ ಫಿಲ್ಮ್ ಮೇಕರ್ಸ್ ಸ್ಪೈ ಇನ್ ದ ವೈಲ್ಡ್ ಎಂಬ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾರೆ. ಇದಕ್ಕಾಗಿ ಒಂದು ಮಂಕಿ ರೋಬೋಟನ್ನು ತಯಾರಿಸ್ತಾರೆ. ಈ ಮಂಕಿಗೆ ಸ್ಪೈ ಕ್ಯಾಮ್ರಾವನ್ನು ಜೋಡಿಸ್ತಾರೆ. ಈ ರೋಬೋ ಮಂಕಿ ಮೂಲಕ ಅನಿಮಲ್ಸ್ ಪ್ರವರ್ತನೆ ಮತ್ತು ಅವುಗಳ ಟ್ರೆಡಿಷನ್ ಹೇಗಿರುತ್ತೆ ಅಂತ ತಿಳಿದುಕೊಳ್ಳಲು ಇದನ್ನು ತಯಾರಿಸಿರ್ತಾರೆ. ಆದರೆ ಇವರು ರೆಕಾರ್ಡ್ ಮಾಡುವ ಸಮಯದಲ್ಲಿ ಒಂದು ಕೋತಿ ಅಲ್ಲಿಗೆ ಬಂದು ಆ ರೋಬೋಟನ್ನು ಗಮನಿಸಿ ಆ ರೋಬೋ ಮಂಕಿ ತಮ್ಮ ಗುಂಪಿನಲ್ಲಿರುವ ಮಂಕಿ ಅಂತ ತಿಳಿದು ಅದನ್ನು ತೆಗೆದುಕೊಂಡು ಒಂದು ಮರದ ಮೇಲೆ ಹೋಗುತ್ತೆ. ಆ ಮಂಕಿ ಆ ರೋಬೋಟನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರುತ್ತೆ. ಆದರೆ ಒಂದು ಬಾರಿ ಆ ರೋಬೋಟ್ ಕೆಳಗೆ ಬಿದ್ದು ಬಿಡುತ್ತೆ. ಇದರಿಂದ ಆ ರೋಬೋ ಮಂಕಿ ಸತ್ತು ಹೋಗಿದೆ ಅಂತ ಭಾವಿಸಿ ಅಲ್ಲಿರುವ ಕೋತಿಗಳೆಲ್ಲ ತುಂಬ ದುಃಖಪಟ್ಟು ಹಗ್ ಮಾಡಿಕೊಳ್ತವೆ. ಆ ರೋಬೋಟನ್ನು ಎಚ್ಚರಗೊಳಿಸಲು ಪ್ರಯತ್ನಿಸ್ತವೆ. ಈ ಇನ್ಸಿಡೆಂಟ್ ನಮಗೆ ಫನ್ನಿ ಆಗಿದ್ರೂ ಇದು ಅಲ್ಲಿರುವ ಕೋತಿಗಳಿಗೆ ಒಂದು ದುಃಖದ ವಿಷಯ. ಫ್ಯಾಕ್ಟ್ ನಂಬರ್ 6,
ಇಲ್ಲಿ ನಿಮಗೆ ಚಿಕ್ಕ ಬಾಲ್ಸ್ ನಂತೆ ಕಾಣಿಸುತ್ತಿರುವುದೆಲ್ಲವೂ ಲಾಸ್ ಏಂಜಲಸ್ ನಲ್ಲಿನ ಒಂದು ರಿಸರ್ವೈರ್. ರಿಸರ್ವೈರ್ ಅಲ್ಲಿ ನೀರಿರಬೇಕು, ಆದರೆ ಇಲ್ಲಿ ಬಾಲ್ಸ್ ಯಾಕಿವೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದಕ್ಕೆ ಕಾರಣವನ್ನ ಈಗ ನೋಡೋಣ ಬನ್ನಿ. ಸಾಧಾರಣವಾಗಿ ನಾವು ಕುಡಿಯುವ ನೀರಲ್ಲಿ ಬ್ರೋಮೈಡ್ ಎಂಬ ಸಬ್ಸ್ಟೆನ್ಸ್ ನೈಸರ್ಗಿಕವಾಗಿ ಉಂಟಾಗುತ್ತೆ, ಆದರೆ ಇದರಿಂದ ಯಾವುದೇ ಅಪಾಯವಿಲ್ಲ. ಹಾಗೆಯೇ ನಾವು ಕುಡಿಯುವ ನೀರಲ್ಲಿರುವ ಬ್ಯಾಕ್ಟೀರಿಯಾಸ್ ವೈರಸ್ ಗಳನ್ನು ಸಾಯಿಸಲು ಕ್ಲೋರಿನ್ ಅನ್ನು ಸೇರಿಸ್ತಾರೆ. ಇದನ್ನ ಕ್ಲೋರಿನೇಷನ್ ಅಂತ ಕರೀತಾರೆ. ಇದರಿಂದ ಕೂಡ ಅಪಾಯವಿಲ್ಲ, ಆದರೆ ಬ್ರೋಮೈಡ್ ಮತ್ತು ಕ್ಲೋರಿನ್ ಬೆರೆತಿರುವ ನೀರಿಗೆ ಸ್ವಲ್ಪ ಬಿಸಿಲು ತಾಕಿದಾಗ ಇವೆರಡು ಕೆಮಿಕಲ್ ಸೇರಿ ಬ್ರೋಮೈಡ್ ಎಂಬ ಹೊಸ ಸಬ್ಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಇದು ಕುಡಿಯುವ ನೀರಲ್ಲಿ ಹೆಚ್ಚಾಗಿ ಇರಬಾರದು, ಇದರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ. ಆದರೆ ಹೀಗೆಯೇ ಲಾಸ್ ಏಂಜಲಸ್ ನಲ್ಲಿರುವ ಈ ರಿಸರ್ವೈರ್ ಗೆ ಕೂಡ ಇದೇ ಸಮಸ್ಯೆ ಉಂಟಾಗುತ್ತೆ. ಈ ರಿಸರ್ವೈರ್ ನಲ್ಲಿರುವ ನೀರಿಗೆ ಬಿಸಿಲು ತಾಕದಂತೆ ಮಾಡಲು ಎಷ್ಟೋ ಮಾರ್ಗಗಳನ್ನ ಯೋಚನೆ ಮಾಡ್ತಾರೆ. ಮೇಲೆ ಒಂದು ರೂಫ್ ಅನ್ನ ಕಟ್ಟಿಸಬಹುದು ಅಂತ ಯೋಚಿಸಿದರೆ ಅದು 170 ಎಕರೆಯಲ್ಲಿ ಇರುವುದರಿಂದ ತುಂಬಾ ಹಣ ಬೇಕಾಗುತ್ತೆ. ಆಗಲೇ ಅವರಿಗೆ ಈ ರಿಸರ್ವೈರ್ ನಲ್ಲಿ ಬಾಲ್ಸ್ ಹಾಕಿದ್ರೆ ಹೇಗಿರುತ್ತೆ ಎಂಬ ಯೋಚನೆ ಬರುತ್ತೆ. ಇದರಿಂದ ಈ ರಿಸರ್ವೈರ್ ನಲ್ಲಿ 9,60,00,000 ಬಾಲ್ಸ್ ಅನ್ನ ಬಿಡ್ತಾರೆ. ಹೀಗೆ ಆ ಬಾಲ್ಸ್ ರಿಸರ್ವೈರ್ ಎಲ್ಲವನ್ನ ಮುಚ್ಚುತ್ತವೆ. ಇಷ್ಟೇ ಅಲ್ಲದೆ ಈ ಬಾಲ್ಸ್ ಒಳಗಡೆ ಕೂಡ ಸ್ವಲ್ಪ ಪ್ರಮಾಣದ ನೀರಿರುತ್ತೆ. ಏಕೆಂದ್ರೆ ನಾರ್ಮಲ್ ಬಾಲ್ಸ್ ಆದ್ರೆ ದೊಡ್ಡ ಗಾಳಿ ಬೀಸಿದಾಗ ಗಾಳಿಗೆ ಬಡಿದುಕೊಂಡು ಹೋಗ್ತವೆ, ಆದ್ರೆ ಹೀಗೆ ಸ್ವಲ್ಪ ನೀರಿನಿಂದ ತುಂಬಿಸಿರುವುದರಿಂದ ತೂಕ ಹೆಚ್ಚಾಗಿರುತ್ತೆ ಮತ್ತು ನೀರಿನ ಮೇಲೆ ತೇಲುತ್ತವೆ. ಹೀಗೆ ಬಾಲ್ಸ್ ರಿಸರ್ವೈರ್ ಮೇಲೆ ಮುಚ್ಚಿಕೊಂಡಿರುವುದರಿಂದ ಬ್ರೋಮೈಟ್ ಎಂಬ ಸಬ್ಸ್ಟೆನ್ಸ್ ಫಾರ್ಮ್ ಆಗುವುದಿಲ್ಲ. ಇಷ್ಟೇ ಅಲ್ಲದೆ ನೀರು ಪಾಚಿ ಕೂಡ ಹಿಡಿಯುವುದಿಲ್ಲ ಮತ್ತು ಈ ಬಾಲ್ಸ್ ತಯಾರಿಸಲು ಉಪಯೋಗಿಸಿದ ಪದಾರ್ಥದಿಂದ ಕೂಡ ಆರೋಗ್ಯಕ್ಕೆ ಯಾವುದೇ ಹಾನಿ ಉಂಟಾಗುವುದಿಲ್ಲ. ನೋಡೋದಕ್ಕೆ ವಿಚಿತ್ರವಾಗಿದ್ರೂ ಈ ಐಡಿಯಾ ತುಂಬಾ ಯಶಸ್ವಿಯಾಗುತ್ತೆ. ಫ್ಯಾಕ್ಟ್ ನಂಬರ್ 7, ನಮ್ಮ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತು. ಮತ್ತು ಭೂಮಿ ತನ್ನ ಸುತ್ತ ಸುತ್ತಲು ಸರಿಯಾಗಿ 23:56.09 ಹಿಡಿಯುತ್ತೆ. ಮತ್ತು ಭೂಮಿ ತನ್ನ ಸುತ್ತ ಸುತ್ತಲು 23:56.09 ತೆಗೆದುಕೊಳ್ಳುತ್ತೆ. ಹೀಗೆ ಸುತ್ತುವುದರಿಂದ ನಮಗೆ ಹಗಲು ರಾತ್ರಿ ಉಂಟಾಗುತ್ತಿದೆ. ಆದರೆ ನೀವು ಯಾವತ್ತಾದರೂ ಹೀಗೆ ಸುತ್ತುವ ಭೂಮಿ ಸಡನ್ ಆಗಿ ನಿಂತು ಹೋದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಒಂದು ವೇಳೆ ಭೂಮಿ ಸಡನ್ ಆಗಿ ನಿಂತು ಹೋದ್ರೆ ಭೂಮಿ ಮೇಲಿರುವ ಪ್ರತಿಯೊಬ್ಬರು ಕೂಡ ಸೆಕೆಂಡಿಗೆ 465 ಮೀಟರ್ ಸ್ಪೀಡ್ ನೊಂದಿಗೆ ಮೇಲಕ್ಕೆ ಜಂಪ್ ಆಗ್ತೇವೆ. ನಾವು ಮೇಲಕ್ಕೆ ಹೋಗಿ ಕೆಳಗೆ ಬರುವುದರೊಳಗೆ ಅರ್ಧದಷ್ಟು ಜನರು ಸತ್ತು ಹೋಗಿರ್ತಾರೆ. ಕೆಲವೇ ಸೆಕೆಂಡುಗಳಲ್ಲಿ ಭೂಮಿ ಅಂತ್ಯವಾಗುತ್ತೆ ಅಂತ ಹೇಳಬಹುದು. ಏಕೆಂದ್ರೆ ಭೂಮಿ ಸೆಕೆಂಡ್ಗೆ 465 ಮೀಟರ್ ಸ್ಪೀಡ್ ನೊಂದಿಗೆ ಸುತ್ತುತ್ತಿರುತ್ತೆ. ಉದಾಹರಣೆಗೆ ನಾವು ಯಾವುದಾದ್ರೂ ಒಂದು ಬೈಕ್ ಅಥವಾ ಕಾರ್ ನಲ್ಲಿ ಫಾಸ್ಟ್ ಆಗಿ ಹೋಗುತ್ತಿದ್ದೇವೆ ಅಂತ ಅಂದುಕೊಳ್ಳಿ. ಹೀಗೆ ಹೋಗುವಾಗ ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ಏನಾಗುತ್ತೆ? ಬೈಕ್ ಪಲ್ಟಿ ಹೊಡೆಯುವುದು ಅಥವಾ ಕೆಳಗೆ ಬೀಳುವುದು ಆಗುತ್ತೆ. ಸೇಮ್ ಇದೇ ರೀತಿ ನಮ್ಮ ಭೂಮಿ ಮೇಲೆ ಕೂಡ ಆಗುತ್ತೆ. ಈ ರೀತಿಯ ಇಂಟ್ರೆಸ್ಟಿಂಗ್ ಹಾಗೂ ನಾಲೆಡ್ಜಬಲ್ ವಿಷಯಗಳನ್ನು ನಮ್ಮ ಸಬ್ಸ್ಕ್ರೈಬರ್ಸ್ಗಾಗಿ ನಾವು ಪ್ರತಿ ವಿಡಿಯೋದಲ್ಲಿ ಹೊತ್ತು ತರ್ತೇವೆ. ಇದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನೀವು ಕೂಡ ತಪ್ಪದೇ ಪ್ರತಿ ವಿಡಿಯೋವನ್ನು ನೋಡಬಹುದು. ಮೊದಲೇ ಸಬ್ಸ್ಕ್ರೈಬ್ ಆದವರಿಗೆ ತುಂಬ ತುಂಬ ಥ್ಯಾಂಕ್ಸ್. ಫ್ಯಾಕ್ಟ್ ನಂಬರ್ 8, ಈಗ ನಾವು ಪೈನಾಪಲ್ ಅನ್ನು ತುಂಬ ಸುಲಭವಾಗಿ ಫ್ರೂಟ್ ಶಾಪ್ಸ್ಗೆ ಹೋಗಿ ಕೊಂಡುಕೊಳ್ತೇವೆ. ಆದರೆ 70ನೇ ಶತಮಾನದಲ್ಲಿ ಹೀಗೆ ಇರುತ್ತಿರಲಿಲ್ಲ. ಏಕೆಂದರೆ 70ನೇ ಶತಮಾನದಲ್ಲಿ ಕೇವಲ ಇಂಗ್ಲೆಂಡ್ ಮತ್ತು ನೆದರ್ಲ್ಯಾಂಡ್ಸ್ನಲ್ಲಿ ಮಾತ್ರ ಈ ಪೈನಾಪಲ್ ಅನ್ನು ಬೆಳೆಸುತ್ತಿದ್ದರು ಮತ್ತು ಇವು ತುಂಬ ರೇರ್ ಆಗಿ ಸಿಗುತ್ತಿದ್ದರಿಂದ ಇವುಗಳ ಬೆಲೆ ಕೂಡ ತುಂಬ ಹೆಚ್ಚಾಗಿತ್ತು. ಇಷ್ಟೇ ಅಲ್ಲದೆ ಆಗಿನ ಕಾಲದಲ್ಲಿ ಅನೇಕ ಜನರು ಪೈನಾಪಲ್ ಅನ್ನು ಬಾಡಿಗೆಗೆ ತೆಗೆದುಕೊಂಡು ಹೋಗಿ ನಾವು ಶ್ರೀಮಂತರೆಂದು ಹೇಳಿಕೊಳ್ಳುತ್ತಿದ್ದರಂತೆ. ಅಷ್ಟು ದುಬಾರಿಯಾಗಿರುತ್ತಿತ್ತು ಈ ಪೈನಾಪಲ್ನ ಬೆಲೆ. ಫ್ಯಾಕ್ಟ್ ನಂಬರ್ 9, ಈಗಾಗಲೇ ನಮ್ಮ ಭೂಮಿಯ ಆರ್ಬಿಟ್ನಲ್ಲಿ 7,000 ಟನ್ನಷ್ಟು ತೂಕದ ಕೆಲಸಕ್ಕೆ ಬಾರದ ಸ್ಯಾಟಲೈಟ್ ಸುತ್ತುತ್ತಿವೆ ಅಂತ ಅಂದಾಜಿಸಲಾಗಿದೆ. ಇದನ್ನ ಸ್ಪೇಸ್ ಜಂಕ್ ಅಥವಾ ಸ್ಪೇಸ್ ಡೆಬ್ರಿಸ್ ಅಂತ ಕರೀತಾರೆ. ಅಂದ್ರೆ ಇವುಗಳ ತೂಕ ಸುಮಾರು ಒಂದು ಎಫಿಲ್ ಟವರ್ ತೂಕಕ್ಕೆ ಸಮ. ಇವು ಸುಮಾರು ಸೆಕೆಂಡ್ಗೆ 8 ಕಿಲೋಮೀಟರ್ ವೇಗದೊಂದಿಗೆ ನಮ್ಮ ಭೂಮಿಯ ಸುತ್ತಲೂ ಸುತ್ತುತ್ತಿವೆ. ಇವುಗಳಿಂದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗಾಗಿ ಕೆಲಸ ಮಾಡುತ್ತಿರುವ ಸ್ಪೇಸ್ ಟೆಲಿಸ್ಕೋಪ್ ಮತ್ತು ಸ್ಯಾಟಲೈಟ್ಗೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ. ಇದಕ್ಕಾಗಿ ವಿಜ್ಞಾನಿಗಳು ರಿಮೂವ್ ಡೆಬ್ರಿಸ್ ಎಂಬ ಮಷೀನ್ ಅನ್ನು ಪ್ರಾರಂಭಿಸಿದ್ದಾರೆ. ಈ ಸ್ಯಾಟಲೈಟ್ಸ್ ನಮ್ಮ ಸುತ್ತ ಸುತ್ತುತ್ತಿರುವ ಕೆಲಸಕ್ಕೆ ಬಾರದ ಸ್ಯಾಟಲೈಟ್ಸ್ ಅನ್ನ ಬಲೆ ಹಾಕಿ ಹಿಡಿದು ನಮ್ಮ ಭೂಮಿಯ ಅಟ್ಮಾಸ್ಫಿಯರ್ಗೆ ತಳ್ಳುತ್ತವೆ. ಹೀಗೆ ಭೂಮಿಯ ಅಟ್ಮಾಸ್ಫಿಯರ್ಗೆ ಎಂಟರ್ ಆಗುವ ವೇಸ್ಟ್ ಸ್ಯಾಟಲೈಟ್ಸ್ ಮಧ್ಯದಲ್ಲಿಯೇ ಸುಟ್ಟು ಬೂದಿಯಾಗ್ತವೆ. ಈ ಸ್ಯಾಟಲೈಟ್ಸ್ ಈಗಾಗಲೇ 2018 ಏಪ್ರಿಲ್ 2ರಂದು ಫಾಲ್ಕನ್ ರಾಕೆಟ್ ಮೂಲಕ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದ 2018 ಜೂನ್ 2ರಂದು ರೊಬಾಟಿಕ್ ಆರ್ಮ್ಸ್ ಮೂಲಕ ತನ್ನ ಕೆಲಸ ಪ್ರಾರಂಭಿಸುವಂತೆ ಸ್ಪೇಸ್ನಲ್ಲಿ ಬಿಟ್ಟಿದ್ದಾರೆ. ಈ ಸ್ಯಾಟಲೈಟ್ ತೂಕ ಸುಮಾರು 100 ಕೆಜಿ ವರೆಗೂ ಇರುತ್ತೆ. ಫ್ಯಾಕ್ಟ್ ನಂಬರ್ 10, ಫ್ರೆಂಡ್ಸ್, ನೀವು ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿಯ 3 ತಲೆಯ ಹಾವು
ಐದು ತಲೆಯ ಹಾವಿನ ಫೋಟೋವನ್ನು ನೋಡಿರ್ತೀರಾ? ಆದರೆ ನೀವು ಈ ಹಾವುಗಳು ನಿಜವಾಗ್ಲೂ ಇವೆಯಾ ಅಂತ ನಂಬ್ತೀರಾ? ಇವುಗಳನ್ನು ನೋಡಿ ಕೆಲವು ಜನರು ನಂಬದೇ ಇದ್ರು, ಕೆಲವು ಜನರು ಮಾತ್ರ ಇವು ನಿಜವಾಗ್ಲೂ ಇವೆ ಅಂತ ನಂಬುತ್ತಾರೆ. ಏಕೆಂದರೆ ನಾವು ಪೂಜಿಸುವ ಫೋಟೋಗಳಲ್ಲಿ ಕೂಡ ಹೀಗೆ ಐದು ತಲೆಯ ಹಾವು, ಏಳು ತಲೆಯ ಹಾವುಗಳನ್ನು ನಾವು ನೋಡಿದ್ದೇವೆ ಮತ್ತು ಅನೇಕ ಪೌರಾಣಿಕ ಕಥೆಗಳಲ್ಲಿ ಕೂಡ ಇವುಗಳ ಬಗ್ಗೆ ಕೇಳಿದ್ದೇವೆ. ಆದರೆ ಈ ರೀತಿಯ ಹಾವುಗಳು ಆಗಿನ ಕಾಲದಲ್ಲಿ ಇರಬಹುದೋ ಏನೋ ಗೊತ್ತಿಲ್ಲ, ಈಗಿನ ಕಾಲದಲ್ಲಿ ಮಾತ್ರ ಇಲ್ಲ. ಏಕೆಂದರೆ ಈಗಿನ ಡಿಜಿಟಲ್ ಯುಗದಲ್ಲಿ ನಾವು ನಂಬಲಾಗದ ವಿಚಿತ್ರವನ್ನು ಕೂಡ ಕಂಪ್ಯೂಟರ್ ಮೂಲಕ ಕ್ರಿಯೇಟ್ ಮಾಡಬಹುದು. ಹೀಗೆಯೇ ಇಲ್ಲಿ ನೀವು ನೋಡುತ್ತಿರುವ ಮೂರು ತಲೆಯ ಹಾವು, ಏಳು ತಲೆಯ ಹಾವು ಮತ್ತು ಹತ್ತು ತಲೆಯ ಹಾವು ನಿಜವಲ್ಲ. ಇವುಗಳನ್ನು ಕಂಪ್ಯೂಟರ್ನಲ್ಲಿ ಫೋಟೋಶಾಪ್ ಎಂಬ ಸಾಫ್ಟ್ವೇರ್ನಿಂದ ಎಡಿಟ್ ಮಾಡ್ತಾರೆ. ಈಗಿನ ದಿನಗಳಲ್ಲಿ ಪ್ರತಿ ಹಳ್ಳಿಯಲ್ಲಿ ಕೂಡ ಸ್ಮಾರ್ಟ್ಫೋನ್ಸ್ ಇವೆ. ಒಂದು ವೇಳೆ ನಿಜವಾಗ್ಲೂ ಈ ರೀತಿಯ ಹಾವುಗಳಿದ್ರೆ ಒಬ್ಬರಾದರೂ ಕೂಡ ಈ ಹಾವುಗಳನ್ನು ಖಂಡಿತವಾಗ್ಲೂ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಇಡ್ತಾರೆ. ಆದರೆ ಈಗಿನವರೆಗೂ ಈ ಅನೇಕ ತಲೆಯ ಹಾವುಗಳ ವಿಡಿಯೋ ಒಂದು ಕೂಡ ಇಲ್ಲ, ಕೇವಲ ಫೋಟೋಸ್ ಮಾತ್ರ ಇವೆ. ಇಲ್ಲಿ ನೀವು ನೋಡುತ್ತಿರುವುದು ಈ ಹಾವಿನ ಒರಿಜಿನಲ್ ಫೋಟೋ. ಹೀಗೆ ಒಂದು ಹಾವಿನ ಫೋಟೋವನ್ನು ಎಡಿಟ್ ಮಾಡಿ ಹೀಗೆ ಹತ್ತು ತಲೆಯ ಹಾವಿನಂತೆ ಮಾಡಿದ್ದಾರೆ ಮತ್ತು ಇದು ಈ ಹಾವಿನ ಒರಿಜಿನಲ್ ಫೋಟೋ. ಈ ಹಾವನ್ನು ಒಬ್ಬರು ಮೂರು ತಲೆಯಾಗಿ, ಮತ್ತೊಬ್ಬರು ಏಳು ತಲೆಯಾಗಿ ಎಡಿಟ್ ಮಾಡಿದ್ದಾರೆ. ಇಲ್ಲಿ ನಾವು ನಂಬಬೇಕಾದದ್ದು ಏನಂದ್ರೆ, ಈ ಪ್ರಪಂಚದಲ್ಲಿ ಎರಡು ತಲೆಯ ಹಾವುಗಳಿವೆ. ಈ ರೀತಿಯ ಹಾವುಗಳು ಜೆನೆಟಿಕ್ ಲೋಪದಿಂದ ಹುಟ್ಟುತ್ತವೆ. ಹೀಗೆ ಕೇವಲ ಹಾವುಗಳೊಂದೇ ಅಲ್ಲ, ಪ್ರಾಣಿಗಳು, ಮೀನುಗಳು, ಕೊನೆಗೆ ಮನುಷ್ಯರು ಕೂಡ ಹುಟ್ಟಿದ್ದಾರೆ. ಕೊನೆಯದಾಗಿ ಈ ಪ್ರಪಂಚದಲ್ಲಿ ಎರಡು ತಲೆಯ ಹಾವುಗಳು ಮಾತ್ರ ಇವೆ, ಆದರೆ ಈ ಏಳು ತಲೆಯ ಹಾವು, ಐದು ತಲೆಯ ಹಾವುಗಳು ಇಲ್ಲ. ಇದು ಫೇಕ್ ನ್ಯೂಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.